ಮೈ ಚಾನಲ್ಸ್ ಟೈಮ್ ಬಂದುಬಿಟ್ಟು ಈಗ 6:30 ಆಗಿದೆ. ಇವಾಗ ಪೂಜೆ ಎಲ್ಲ ಮುಗೀತು, 6:30 ಪೂಜೆ ಆಯಿತು. ಇವತ್ತು ನಾನು 4:15 ಎದ್ದಿದ್ದೀನಿ, ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾನೆ. 5 ಗಂಟೆಗೆ ಎದ್ದಿದ್ದಾನೆ. ಬ್ರಹ್ಮೀನು ಎದ್ದಾಳೆ. ಹಾಯ್ ಮಾಡ. ಅವಳು ಈಗ ತಾನೇ ಎದ್ದಿದ್ದಾಳೆ, ಮಲ್ಕೊಳ್ರಿ ಅಂದ್ರೆ ಮಲ್ಕೊಂಡ್ಲಿಲ್ಲ. ಇಬ್ಬರಿಗೆ ಕುಂತಿದ್ದಾರೆ. ಅವ್ರಿಗೆ ನಿದ್ದೆ ಇಲ್ಲ, ನಮಗೆ ನಿದ್ದೆ ಐತಿ. ಅವ್ರಿಗೆ ನಿದ್ದೆ ಹೋಗೈತಿ, ನಮಗ್ ನಿದ್ದೆ ಐತಿ. ನಿಮಗೆ ನಿದ್ದೆ ಇರ್ತೈತಿ, ನಮಗ್ ಹೋಗಿರ್ತೈತಿ ಅಲ್ಲ. ಕಟ್ಟಿ ಮೇಲೆ ಎತ್ತೆ ಫ್ರೆಂಡ್ಸ್ ನೋಡ್ರಿ, ಎದ್ದ ತಕ್ಷಣನೇ ಎಂತ ತರ್ಲೆಗಳು, ಅಲ್ಲೇ ಹತ್ತದು ಇಲ್ಲತ್ತದು ಅದೇ ಕೆಲ್ಸ ಇರೋ ಸಾಕಾಗ್ಬಿಡುತ್ತ. ನಿಮ್ದು ಉಪ್ಪಿನಕಾಯಿ, ಉಪ್ಪಿನಕಾಯಿ ತಂದಿದ್ವಾ, ಅದನ್ನ ಹೇಳಕ ತಂದೆ. ಒಟ್ಟು ಅವ್ನು ಏನ್ ತಂದ್ರು ನಿಮ್ ಹತ್ರ ಹೇಳ್ಬೇಕು. ಇಲ್ಲೇ ಅಂಗಡಿ ತಂದಿದ್ವಾ, ಅದನ್ನ ಹೇಳ್ತಿದ್ದಾನ. ಅವನು ಏನ್ ತಂದ್ರು ಹೇಳ್ಬೇಕು, ನಿಮ್ ಜೊತೆ ಶೇರ್ ಮಾಡ್ಬೇಕು, ಅಂದ್ರೆ ಅವನ್ ಖುಷಿ ಆಗತ್ತ. ಅದು ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದಾನೆ. ಅಮ್ಮ ಏನಮ್ಮ ಇಲ್ಲಿ ನೋಡಮ್ಮ, ನೋಡ್ತಿದ್ದಾರೆ. ಶೆಲ್ಫ್ ಮೇಲೆ ಹತ್ ನಿಂತಿದ್ದಾನೆ. ಇವಾಗ ಹಾಲ್ ತರ್ಬೇಕು, ಹಾಲ್ ತಂದ್ಬಿಟ್ಟು ಟೀ ಮಾಡ್ಬೇಕು. ಟೀ ಮಾಡ್ಬೇಕು, ಹಾಗೆ ಟೀಫನ್ ಎಲ್ಲ ಮಾಡ್ಬೇಕು. ಬೇಗ ಸ್ವಲ್ಪ ಕೆಲ್ಸ ಐತಿ ಬಟ್ಟೆ ಒಗೆಯೋದು, ಬೇಗ ಬೇಗ ಬಟ್ಟೆ ಒಗದ್ ಬಿಡ್ತೀನಿ. ಆಮೇಲೆ ಆದ್ರೆ ಕೆಲ್ಸ ಆಗೋದಿಲ್ಲ. ಯಾಕಂದ್ರೆ ನಿಮಿಷ ಅಪ್ಪಜಿ ಏನಕ್ಕಂತ ಹೇಳಿದ್ರೆ, ಹೊರಗಡೆ ಮತ್ತೆ ರೋಡ್ ಮಾಡೋದಕ್ ಬರ್ತಾರ, ಸಿಮೆಂಟ್ ಎಲ್ಲ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಇವಾಗ ಜೋಡಿಸ್ಬೇಕು, ಏನದು ಬಟ್ಟೆ ಒಗಿಬೇಕು. ಬಟ್ಟೆ ಒಗದು ಸ್ವಲ್ಪ ಬೇಗ ಬೇಗ ಕೆಲ್ಸ ಎಲ್ಲ ಮುಗಿಸೋಣ. ಬನ್ನಿ. ಓಯ್ ಭ್ರಮರ, ಪಡ್ಪ ಮೇಲೆ ನಿಂತೀಯಲ್ಲೋ, ಬಿದ್ರೆ ಹೆಂಗಿರುತ್ತಾಳ? ಡಿಂಗ್ ಡಿಂಗ್ ಆಗತ್ತ. ಆಮೇಲೆ ಕೆಳಗಿಲ್ಲ, ಕೆಳಗ್ ಬರ್ರಿ ಅಜ್ಜು, ಅಲ್ಲಿ ನಂಗೆ ಕೆಲ್ಸ ಇದ್ ಬಾರಪ್ಪ. ಇವತ್ತು ಟಿಫನ್ ಬಂದ್ಬಿಟ್ಟು ಪುಳಿಯೋಗ್ರೆ. ಪುಳಿಯೋಗ್ರೆ ಮಾಡೋದಕ್ಕೆ ಇವಾಗ ಅನ್ನಕ್ಕೆ ಇಡೋಣ ಅಂತ ಹೇಳಿ ಪಾತ್ರೆ ತೊಗೊಂಡೋಗಿ ಅಕ್ಕಿ ತೊಳ್ಕೊಂಬಂದೆ. ಇವಾಗ ಅಕ್ಕಿ ಇಕ್ತಾ ಇದ್ದೀನಿ ಅನ್ನ ಮಾಡೋದಕ್ಕೆ. ಅಜ್ಜು ಮತ್ತು ಭ್ರಮರ ಪುಳಿಯೋಗ್ರೆ ಮಾಡು ಅಂತ ಹೇಳಿದರು, ಹಾಗಾಗಿ ಪುಳಿಯೋಗ್ರೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಯಾವ್ದು ಇಷ್ಟ ಅದನ್ನೇ ಮಾಡಬೇಕಲ್ಲ. ಈಗ ಅನ್ನಕ್ಕಿಟ್ಬಿಟ್ಟು ಮತ್ತು ಇವಾಗ ನೀರು ತೊಳ್ಕೊತಾ ಇದ್ದೆ. ನೀರು ಕುಡಕ್ಕಾದಿತ್ತು. ಭ್ರಮರಂಗು ಮತ್ತು ಅಜ್ಜಿಗೂ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳಿ ನೀರನ್ನ ಬಕೆಟಿಗೆ ಹಾಕ್ಕೊಂಡೆ. ಈಗ ಮತ್ತೆ ನೀರು ಕಾಸೋದಕ್ಕೆ ಮತ್ತೆ ಇಟ್ಟೆ. ಮತ್ತು ಇವ್ರ ಪಪ್ಪ ಬೇರೆ ಇನ್ನೂ ಸ್ನಾನ ಮಾಡಿರಲಿಲ್ಲ, ಹಾಗಾಗಿ ಮತ್ತೆ ನೀರು ಹಾಕಿ ಇಟ್ಟಿದ್ದೀನಿ. ಒಲೆಯಲ್ಲಿ ನೀರು ಕಾಸ್ತೀವಲ್ಲ, ಬೇಗನೆ ಕಾಯುತ್ತದು. ಮತ್ತು ನನಗೆ ಅದೇ ಇಷ್ಟ, ಮಕ್ಕಳಿಗಾಗಲಿ ಜಾಸ್ತಿ ನಾವು ಒಲೆಯಲ್ಲಿ ಕಾಸಿರೋಂಥದ್ದನ್ನೇ ನಾವು ಹಾಕೋದು. ಇವಾಗ ಟೀ ಮಾಡೋದಕ್ಕಿಟ್ಟಿದ್ದೆ, ಹುಡುಗರಿಗೆ ಸ್ನಾನ ಮಾಡಿಸ್ಬಂದೆ. ಸ್ನಾನ ಮಾಡಿಸಿ ಇವಾಗ ಟೀ ಮಾಡೋದಕ್ಕಿಟ್ಟಿದ್ದೀನಿ. ಟೀ ಇವತ್ತು ಸ್ವಲ್ಪ ಲೇಟ್ ಆಯಿತು, ಇವತ್ತು ಟೈಮ್ ಆಗಲೇ 8 ಗಂಟೆ ಆಗ್ತಾ ಬಂದಿತ್ತು, ಅವಾಗ ಟೀ ಮಾಡ್ತಾ ಇದ್ದೀನಿ. ಅಮ್ಮ ಬೇರೆ ಇಲ್ಲಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಇವಾಗ ಟೀ ಆಯಿತು, ಟೀ ಕೂಡ ಸೋಸ್ತಾ ಇದ್ದೀನಿ ನನಗೂ ಮತ್ತು ನಮ್ಮ ಮನೆಯವ್ರಿಗಿಬ್ಬರಿಗೆ. ಇವತ್ತು ಟೀ ನಂದು ಸಣ್ಣ ಗ್ಲಾಸ್, ನಮ್ಮ ಮನೆಯವ್ರದ್ದು ಸ್ವಲ್ಪ ದೊಡ್ಡ ಗ್ಲಾಸ್. ಅವರು ಕುಡಿತಿರ್ಲಿಲ್ಲ, ಬಟ್ ಈಗೀಗ ಕುಡಿಯೋದು ಅವರು ಕೂಡ ಕಲ್ತ್ಬಿಟ್ಟಿದ್ದಾರೆ. ಇವಾಗ ಟಿಫನ್ ಮಾಡಿದ್ನಲ್ಲ, ಅವರಿಗೆ ಹುಡುಗರಿಗೆ ಹಾಕ್ಕೊಟ್ಟಿದ್ದೀನಿ, ಅವು ತಿಂತಾ ಇದ್ದಾರೆ. ಭ್ರಮರ ಏನಕ್ಕೋ ತುಂಬ ಕಾಡಿಸ್ತಿದ್ದಾಳೆ, ತಿಂತಾ ಇಲ್ಲ ಏನಿಲ್ಲ. ಒಂದು ತುತ್ತಿಟ್ಟೆ ಇಟ್ಟ ತಕ್ಷಣವೇ ಓಡೋಗ್ಬಿಟ್ಲು, ಏನಕ್ಕೋ ಊಟನೇ ಮಾಡ್ತಿಲ್ಲ.
ದೃಷ್ಟಿ ತೆಗ್ದಿದ್ದೀನಿ ಆದರೂ ಕೂಡ ಮಾಡ್ತಾ ಇಲ್ಲ, ಮತ್ತು ಇನ್ನೊಂದು ಥರ ದೃಷ್ಟಿ ತೆಗಿಬೇಕು. ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ಬೇಕಾದ್ರೆ ಶೇರ್ ಮಾಡ್ತೀನಿ. ಇವಾಗ ಮಕ್ಕಳು ಊಟ ಮಾಡಲ್ಲ, ಕಣ್ಣು ದೃಷ್ಟಿ ಆಗಿರ್ತಲ್ಲ, ಅದು ಆ ಥರ ಕಣ್ಣು ದೃಷ್ಟಿ ಹೋಗಬೇಕು ಮಕ್ಕಳು ಚೆನ್ನಾಗಿ ಊಟ ಮಾಡಬೇಕಂದ್ರೆ. ಇದೊಂದು ವಿಡಿಯೋ ಇದೆ, ಬೇಕಾದರೆ ನೀವು ಮಾಡಿ ಅಂತ ಹೇಳಿದರೆ ಆ ವಿಡಿಯೋನು ಕೂಡ ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೆ ಬೇಕಿದ್ದರೆ ಮಾತ್ರ ಹೇಳಿ, ಇಲ್ಲ ಅಂದರೆ ಇಲ್ಲ. ಓಕೆನಾ? ಇವಾಗ ಊಟ ಮಾಡಿಸ್ತಾ ಇದ್ದೆ ಬಟ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಮತ್ತೆ ಅವಳನ್ನ ಕರ್ಕೊಂಡು ಹೊರಗಡೆ ಎತ್ಕೊಂಡು ಹೋದೆ. ಹೊರಗಡೆ ಅವ್ರು ಇವ್ರು ಇರ್ತಾರಲ್ಲ, ಸ್ವಲ್ಪ ಎದುರಿಸಿ ಊಟ ಮಾಡಿಸ್ತಾ ಇದ್ದೀನಿ. ಇಲ್ಲಾಂದರೆ ಮನೆ ಒಳಗಡೆ ಊಟ ಮಾಡ್ತಿದ್ದವಳು ಇವಾಗ ಏನಕ್ಕೋ ಊಟ ಮಾಡ್ತಾ ಇಲ್ಲ ಒಳಗಡೆ. ಮತ್ತು ಇಲ್ಲಿ ನಮ್ಮನೆಯವರು ವರ್ಕೌಟ್ ಮಾಡ್ತಾ ಇದ್ದಾರೆ. ಟೈಮ್ ಈಗ ಆಲ್ರೆಡಿ 8:30 ಆಗ್ತಾ ಬಂದಿದೆ, ಆದರೂ ಅವ್ರದ್ದು ಇನ್ನೂ ವರ್ಕೌಟ್ ಮುಗ್ದಿಲ್ಲ. ಡೈಲಿ ಮಾಡ್ತಾರೆ, ಆದರೆ ಒಂದೊಂದ್ಸಲ ಮಾಡೋದಿಲ್ಲ. ಅವ್ರದ್ದು ಒಂಥರ ಮೈಂಡ್, ಒಂದ್ಸಲ ಮಾಡ್ಬೇಕನ್ಸಿದ್ರೆ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಅವರು ಏನಂದರೆ ಅವ್ರದ್ದು ವರ್ಕೌಟ್ ಮಾಡಿದರೆ ಅವರು ಒಂಥರ ಖುಷಿಯಾಗಿರ್ತಾರೆ, ಮತ್ತು ಅವ್ರಿಗೆ ಇಷ್ಟ ಅದು ವರ್ಕೌಟ್ ಮಾಡೋದು, ಹಾಗಾಗಿ ಮಾಡ್ತಿರ್ತಾರೆ ಬೆಳಗ್ಗೆ ಟೈಮಲ್ಲಿ. ಇಲ್ಲ ಅಂದರೆ ಅವ್ರಿಗೆ ಟೈಮ್ ಸಿಕ್ತು ಸಂಜೆ ಅಂತ ಹೇಳಿದ್ರೆ ಸಂಜೆ ಮಾಡ್ತಾರೆ. ಇವಾಗ ಭ್ರಮರಂಗೆ ಊಟ ಮಾಡಿಸ್ತಾ ಇದ್ದೀನಿ. ಅಲ್ಲಿ ಹುಡುಗರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ತೋರಿಸಿ ನೋಡು, ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಹೇಳಿ ಊಟ ಮಾಡಿಸ್ತಾ ಇದ್ದೀನಿ. ಈಗ 2-3 ದಿನದಿಂದನೂ ಊಟನೇ ಮಾಡ್ತಿಲ್ಲ ಅವಳಿಗೆ. ಇದೇ ರೀತಿ ಹೊರಗಡೆ ಕರ್ಕೊಂಬರ್ಬೇಕು, ಅವ್ರು ಇವ್ರನ್ನ ತೋರಿಸ್ಬೇಕು, ಊಟ ಮಾಡಬೇಕು, ಆ ರೀತಿ ಮಾಡ್ತಾ ಇದ್ದಾಳೆ. ದೃಷ್ಟಿ ತೆಗಿಬೇಕು, ದೃಷ್ಟಿ ತೆಗೆದ್ರೇ ಅವಳು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ತಾಳೆ, ಇಲ್ಲ ಅಂದರೆ ಮಾಡೋದಿಲ್ಲ. ಮತ್ತು ಇದು ಊಟದ ದೃಷ್ಟಿ ಅಂತ ದೃಷ್ಟಿನೇ ಬೇರೆ ಥರ ತೆಗಿತಾರೆ, ಮತ್ತು ಕಣ್ಣು ದೃಷ್ಟಿನೇ ಬೇರೆ ಥರ ತೆಗಿತಾರೆ. ನಮ್ಮನೇಲಿ ಮಕ್ಕಳು ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ರೆ ಅದನ್ನೇ ಒಂಥರ ತೆಗಿತಾರೆ. ನಮ್ಮಮ್ಮನಿಗೆ ತುಂಬ ಗೊತ್ತು ದೃಷ್ಟಿ ತೆಗೆಯೋದು. ಇವಾಗ ನಾನು ಕೂಡ ಕಲ್ಕೊಂಡಿದ್ದೀನಿ. ಇವಾಗ ನಮ್ಮನೆಯವರು ಅದು ಬ್ಯಾಂಡ್ ಹರಿದೋಗಿತ್ತಂತ ಹೇಳಿ ಅದನ್ನು ರಿಪೇರಿ ಮಾಡ್ತಾ ಇದ್ದಾರೆ. ಅಜ್ಜು ಕೂಡ ಅಲ್ಲೇ ಕೂತ್ಕೊಂಡು ಅವ್ರ ಪಪ್ಪ ಏನು ಮಾಡ್ತಾರೆ ಅದನ್ನು ನೋಡ್ಕೋತ ಕೂರೋದು ಅವನಿಗೊಂಥರ. ಅವನು ಕೂಡ ಕೂತ್ಕೊಂಡು ಇವಾಗ ನೋಡ್ತಾ ಇದ್ದಾನೆ. ಇವಾಗ ಅವ್ರದ್ದು ಬ್ಯಾಂಡ್ ಅದು ಹರಿದೋಗಿದ್ದು ಕೂಡ ಅದನ್ನು ರೆಡಿ ಮಾಡಿಕೊಂಡ್ರು. ಈಗ ನಾನು ಇಲ್ಲಿ ಅನ್ನಕ್ಕಿಟ್ಟಿದ್ದೆ. ಅನ್ನಕ್ಕೆ ಏನಕ್ಕಂತ ಹೇಳಿದ್ರೆ ಸ್ವಲ್ಪ ಗಂಜಿ ಬಚ್ಕೊಳ್ತಾ ಇದ್ದೀನಿ, ತಲೆಗೆ ಒಂದು ಹೇರ್ ಪ್ಯಾಕ್ ಹಾಕೋಣ ಅಂತ ಹೇಳಿ. ತುಂಬಾ ಒಳ್ಳೆಯದಿದು, ಅದಕ್ಕೋಸ್ಕರ ನಾನು ಅಕ್ಕಿ ಇಟ್ಟಿದ್ದೆ ಇವಾಗ ಅನ್ನ ಮಾಡೋದಕ್ಕೆ. ಸುಮ್ಮನೆ ಗಂಜಿ ವೇಸ್ಟ್ ಮಾಡೋದಕ್ಕಿಂತ ಅದನ್ನೊಂದು ಹೇರ್ ಪ್ಯಾಕಾಗಿ ಯೂಸ್ ಮಾಡೋಣ. ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಒಂದು ಸಲ ಹೇಳಿದ್ನಲ್ವಾ, ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಇವಾಗ ಅಕ್ಕಿ ಚೆನ್ನಾಗಿ ಕುದೀತಾ ಇದೆ. ಅದು ಸ್ವಲ್ಪ ಗಂಜಿ ಬಸೆ ಟೈಮಲ್ಲಿ ಅದನ್ನ ಆಫ್ ಮಾಡಿಬಿಟ್ಟು ಒಂದು ಬೌಲ್ ಇಟ್ಕೊಂಡಿದ್ದೀನಲ್ಲ, ಆ ಬೌಲಿಗೆ ಅದನ್ನ ಗಂಜಿನ ಇವಾಗ ಹಾಕ್ಕೋತಾ ಇದ್ದೀನಿ. ಈ ಗಂಜಿನ ನಾವು ಒಂದು 3 ಗಂಟೆ ಇಲ್ಲ 4 ಗಂಟೆ ಅಲ್ಲಿವರೆಗೂ ಸ್ವಲ್ಪ ಅದು ಸೆಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಏನಂದರೆ ಅದರಲ್ಲಿರುವಂಥ ಪ್ರೋಟೀನು ಅಂಶ ಅದಕ್ಕೆ ಏನು ಬೇಕೋ ಅದು ನಮ್ಮ ಹೇರ್ ಗ್ರೋತಿಗೆ ಅದೆಲ್ಲದೂ ಕೂಡ ಅದರಲ್ಲಿ ಇನ್ನೂ ಹೇರಳವಾಗಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ನಾನು ಇದನ್ನ ಒಂದು ನಂಗೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಒಂದು 2 ತಾಸು ಬಿಟ್ಟಿದ್ದೀನಿ ಅಷ್ಟೇ. ನೀವು ಬೇಕಾದರೆ ಒಂದು 3-4 ತಾಸು ಬಿಟ್ಬಿಟ್ಟು ನೀವು ಹೇರ್ಗೆ ಇದನ್ನ ಅಪ್ಲೈ ಮಾಡ್ಬೋದು. ಇದು ಎಷ್ಟು ಯೂಸ್ ಅಂತ ಹೇಳಿದರೆ, ಚೀನೀಸ್ ಅವರು ಇದನ್ನ ರೈಸ್ ವಾಟರ್ ಅಂತ ಹೇಳಿ ಅದನ್ನು ಯೂಸ್ ಮಾಡ್ತಾರೆ. ಅಕ್ಕಿ ತೊಳೆದಂಥ ನೀರನ್ನ ತಲೆ ಕೂದಲಿಗೆ ಯೂಸ್ ಮಾಡ್ತಾರೆ. ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಜಪಾನೀಸ್ ಅವರು ಕೂಡ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದೀನಿ ನಾನು, ಎಲ್ಲ ನೋಡಿ ಅಂದರೆ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಆದರೆ ರೈಸ್ ವಾಟರ್ ಅಂದರೆ ಅಕ್ಕಿನ ತೊಳೆದು ಆ ನೀರನ್ನ ತಲೆಗೆ ಹಚ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡ್ತಾರೆ.
ಇದರಿಂದ ಕೂಡ ಹೇರ್ ಗ್ರೋತ್ ಆಗುತ್ತೆ. ನಾನು ಬಟ್ ಇಲ್ಲಿ ಯೂಸ್ ಮಾಡ್ತಿರೋದು ಗಂಜಿ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಏನು ಪ್ರೋಟೀನ್ ಬೇಕೋ ಹೇರ್ ಗ್ರೋತ್ಗೆ ಅದೆಲ್ಲ ಇರುತ್ತೆ. ಹಾಗಾಗಿ ಇವಾಗ ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗೇನು ನಾನು ಅಕ್ಕಿ ಗಂಜಿನ ಅದು ಬಸ್ದಿಟ್ಕೊಂಡಿದ್ದೀನೋ, ಇವಾಗ ಅದನ್ನು ಒಂದು 2 ತಾಸು ಅದನ್ನು ಹಾಗೆ ಬಿಟ್ಟಿದ್ದೆ. ಹಾಂ ಸರಿ, 2 ತಾಸು ಇವಾಗ ಹಾಗೆ ಬಿಟ್ಟಿದ್ದೀನಿ. ಅದು ಒಂದು ಸ್ವಲ್ಪ ಸೆಟ್ ಆಗ್ಬೇಕು. 2 ತಾಸು ಇಲ್ಲ 3 ತಾಸು ಇಲ್ಲ, ನಿಮ್ಮ ಟೈಮ್ ಇದೆ ಅಂದರೆ 4 ತಾಸು ಬಿಟ್ಬಿಟ್ಟು ಕ್ಲೀನಾಗಿ ತಲೆಗೆ ಎಲ್ಲ ಹಚ್ಕೋಬೇಕು. ಇವಾಗ ಅದನ್ನ ಹಚ್ಚಿ ತೋರಿಸ್ತೀನಿ ಯಾವ ರೀತಿ ಹಚ್ಚೋದಂತ ಹೇಳಿ. ತುಂಬಾ ಚೆನ್ನಾಗಿ ಬರುತ್ತೆ ಕೂದಲು, ಮಾತ್ರ ತುಂಬ ಏನದು ಫುಲ್ ಸ್ಮೂತ್ ಬರುತ್ತೆ, ಹೇರ್ ಸ್ಟ್ರೆಂತ್ ಕೂಡ ಇರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಇವಾಗ ಹೇಗೆ ಹಚ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಈಗ ನಾನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಲ್ಲ, ಇದನ್ನು ನಾನು ಹೇರ್ಗೆ ಇವಾಗ ಅಪ್ಲೈ ಮಾಡ್ಕೋತೀನಿ. ನಾನು ಇವಾಗ ಸಿಕ್ಕೆಲ್ಲ ಬಿಡಿಸ್ಕೊಂಡು 1 ಗಂಟೆ ಇಲ್ದಂಗೆ ಕ್ಲೀನಾಗಿ ಸಿಕ್ಕಿ ಬಿಡಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪನೇ ಕೂದಲನ್ನ ಬಗೆ ಮಾಡಿಕೊಂಡು ಅದನ್ನ ಹಚ್ಕೋತಾ ಹೋಗಬೇಕು. ಸ್ವಲ್ಪ ಅದು ನೀರಿನ ಅಂಶ ಇರುತ್ತಲ್ಲ ಜಾಸ್ತಿ, ಸೋರ್ತಾ ಇರುತ್ತೆ, ಏನದು ತಲೆಯಲ್ಲೆಲ್ಲ ಮುಖದ ಮೇಲೆಲ್ಲ ಎಳೀತಿರುತ್ತೆ. ಆದರೂ ಕೂಡ ಇದು ಒಳ್ಳೆಯದೇ. ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಸ್ನ ಮತ್ತು ಹೇರ್ ಆಯಿಲ್ನ ನಾವು ಯೂಸ್ ಮಾಡೋದ್ರಿಂದ ಹೇರ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ, ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಗಂತೂ ಆಗೋದಿಲ್ಲ. ನಾವು ಅಂಗಡಿಲಿ ತೊಗೊಂಬರುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಲ್ವ, ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ, ಇಲ್ಲ ತಿಕ್ಕಾಗಿ ಬೆಳೆಯುತ್ತೆ ಅಂತ ಹೇಳಿಬಿಟ್ಟು ನಾವು ಯಾವುದ್ಯಾವುದೋ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಕೊಂಬಂದು ನಾವು ಯೂಸ್ ಮಾಡ್ತೀವಿ. ಆದರೆ ಅದು ಯೂಸ್ ಮಾಡೋದ್ರಿಂದ ಕೆಲವೊಬ್ರಿಗೆ ಬೆನಿಫಿಟ್ ಆಗಿದೆ, ಇಲ್ಲ ಅಂತ ಅಲ್ಲ, ಆದರೆ ಇನ್ನು ತುಂಬ ಜನಕ್ಕೆ ಸೈಡ್ ಎಫೆಕ್ಟ್ ಕೂಡ ಆಗಿದೆ. ಹೇರ್ ಗ್ರೋತ್ ಕಡಿಮೆ ಆಗಿದೆ, ಹೇರ್ ಫಾಲ್ ತುಂಬ ಆಗಿದೆ, ಮತ್ತು ಡ್ಯಾಂಡ್ರಫ್ಸ್ ಆಗಿದೆ, ಆಮೇಲೆ ಏನದು ಬಿಳೆ ಕೂದಲಂತೂ ತುಂಬಾ ಆಗಿಬಿಟ್ಟಿದ್ದವು ಅಲ್ವಾ. ಹಾಗಾಗಿ ನೀವು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿ ತುಂಬ ಚೆನ್ನಾಗಿ ನಿಮ್ಮ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ನಾನು ಕೂಡ ಇನ್ಮೇಲೆ ನಾನು ಯೂಸ್ ಮಾಡಲೇಬೇಕು, ಏನಕ್ಕಂದರೆ ಇವಾಗ ನನಗೆ ಟೈಮ್ ಸಿಗ್ತಿರ್ಲಿಲ್ಲ, ಹುಡುಗರು ಇರೋದ್ರಿಂದ ನಾನು ಅಷ್ಟು ನಾನು ಹೇರ್ ಕೇರ್ ಮಾಡ್ತಾ ಇರಲಿಲ್ಲ. ಆದರೆ ನಾವು ಆ ಥರ ನೆಗ್ಲೆಕ್ಟ್ ಮಾಡೋದು ತುಂಬಾ ತಪ್ಪು ಅಲ್ವಾ. ಹೆಣ್ಮಕ್ಳಿಗೆ ಅಂದ ಕೊಡೋದೇ ಕೂದಲು. ನಾವು ಆ ಕೂದಲನ್ನ ನಾವು ಚೆನ್ನಾಗಿ ಒಂದು ಒಳ್ಳೆ ರೀತಿ ಬೆಳೆಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನನಗೆ ಇಲ್ಲ, ನಾನು ಮಾಡಲೇಬೇಕು ಇನ್ಮೇಲೆ, ನನ್ನ ಹೇರ್ ಗ್ರೋತ್ ಕಡೆ ನಾನು ಗಮನ ಕೊಡಲೇಬೇಕಂತ ಹೇಳಿಬಿಟ್ಟು ಇವಾಗ ನಾನು ಹೇರ್ ಪ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ, ಹೇರ್ ಕಲರ್ ಮಾಡ್ತೀವಲ್ವ ಬ್ಲ್ಯಾಕ್ ಕಲರು, ಅದನ್ನ ನಾವು ನ್ಯಾಚುರಲಾಗಿ ಕೂಡ ನಾವು ಹೇರ್ನ ಕಲರ್ ಮಾಡ್ಬೋದು. ಅದು ಯಾವುದೇ ರೀತಿ ಕೆಮಿಕಲ್ ಇಲ್ದಂಗೆ ಕಲರ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಹೇಳಿ ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜಸ್ಟ್ ಒಂದು ಈ ವೀಕಲ್ಲೇ ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಇವಾಗ ಹೇರ್ ಪ್ಯಾಕ್ ಹಾಕಿದ್ದಾಯಿತು, ಇದನ್ನು ಒಂದು 3-4 ಗಂಟೆ ಬಿಟ್ಬಿಟ್ಟು ತಲೆನ ಸ್ನಾನ ಮಾಡಬೇಕು, ತಲೆ ಸ್ನಾನ ಮಾಡಬೇಕು ಅಂದರೆ ತಣ್ಣೀರು ಯೂಸ್ ಮಾಡಬೇಕು, ಬಿಸಿನೀರನ್ನ ಯೂಸ್ ಮಾಡೋ ಹಾಗಿಲ್ಲ. ಮತ್ತು ಶಾಂಪೂ ಕೆಮಿಕಲ್ ಇರುವಂಥ ಶಾಂಪೂನ ಆ ಥರ ಯೂಸ್ ಮಾಡಬೇಡಿ, ಆದಷ್ಟು ಸೋಪ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಕೂಡ ಸೋಪ್ ಯೂಸ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಹೇರ್ ಪ್ಯಾಕ್ ಎಷ್ಟು ಚೆನ್ನಾಗಾಗಿತ್ತಂತ, ತುಂಬಾ ಖುಷಿಯಾಯಿತು ನನಗೆ. ಇವಾಗ ನಿಜ ನನಗೆ ಹೇರ್ ಎಷ್ಟು ಒಂಥರ ಸಾಫ್ಟ್ ಇದೆ, ಹಾಗೆ ಹಿಂಗೆ ಅಂದ ತಕ್ಷಣ ಕೂದಲು ಹಿಂಗೆ ಬಂದ್ಬಿಡೋದು. ಇವಾಗ ಆ ಥರ ಏನಿಲ್ಲ, ಕೂದಲು ಅಷ್ಟು ಒಂದು ಉದುರ್ತಾ ಇಲ್ಲ, ಕಡಿಮೆ ಆಗಿದೆ ನೋಡಿ. ಒನ್ ಟೈಮ್ ಹಚ್ಚಿದ ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದು ಹಚ್ಚಿದಾಗ ತಣ್ಣೀರಲ್ಲಿ ನೀವು ವಾಶ್ ಮಾಡಬೇಕಾಗುತ್ತೆ, ಮತ್ತು ಬಿಸಿನೀರಲ್ಲಿ ವಾಶ್ ಮಾಡಬೇಡಿ, ತಣ್ಣೀರಲ್ಲಿ ಇಲ್ಲಾಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ತೊಳೀರಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.